ಹಲೋ ಸ್ನೇಹಿತರೆ ಯೋಗ ಮಾಲಿಕೆಯ ಪ್ರಾಣಾಯಾಮ ವಿಭಾಗದಲ್ಲಿ ಬಂಧಗಳು ಎಂದರೇನು ಇದರ ಬಗ್ಗೆ ತಿಳಿದುಕೊಳ್ಳೋಣ ಯೋಗಾಶಾಸ್ತ್ರದಲ್ಲಿ ಜಾಲಂಧರ ಬಂಧ ಉಡ್ಡಿಯಾನ ಬಂಧ ಮತ್ತು ಮೂಲ ಬಂಧವೆಂಬುದಾಗಿ ಮೂರು ಬಂಧಗಳನ್ನು ಹೇಳಲಾಗಿದೆ ಈ ಮೂರಕ್ಕೆ ಒಟ್ಟಾದ ಹೆಸರೇ ಬಂಧತ್ರಯ ಜಾಲಂಧರ ಬಂಧ ಎಂದರೆ ಎದೆ ಮತ್ತು ಗದ್ದ ಅಥವಾ ಗಲ್ಲಗಳ ಸಂಬಂಧವಿರುವುದರಿಂದ ಕಂಠ ಪ್ರದೇಶದಲ್ಲೂ ಉಡ್ಡಿಯಾನ ಬಂಧವು ಉದರಸ್ಥಾನದಲ್ಲಿಯೂ ಮತ್ತು ಮೂಲ ಬಂಧವು ಗುದ ಪ್ರದೇಶದಲ್ಲಿಯೂ ಕೆಲಸ ಮಾಡುತ್ತದೆ ದೈಹಿಕವಾಗಿ ವಿಚಾರ ಮಾಡುವಾಗ ಬಂಧತ್ರಯದ ಉಪಯೋಗವು ಒಂದಾದರೆ ಬ್ರಹ್ಮ ಸಾಕ್ಷಾತ್ಕಾರದ ಕ್ಷೇತ್ರದಲ್ಲಿ ಅದರ ಪಾತ್ರವೇ ಬೇರೆ ಎರಡೂ ಕಡೆಗಳಲ್ಲಿ ಇವುಗಳಲ್ಲಿರುವ ಸಾಮ್ಯವೆಂದರೆ ತಡೆಯುವುದು ಬಂಧಿಸಿಡುವುದೇ ಆಗಿರುವುದರಿಂದ ಇವಕ್ಕೆ ಬಂಧಗಳೆಂದೇ ಹೆಸರಿಡಲಾಗಿದೆ ವ್ಯಾವಹಾರಿಕವಾಗಿ ನೋಡುವಾಗ ಹರಿದಾಡುವುದು ಅವಕಾಶ ಸಿಕ್ಕಿದ್ದಲ್ಲಿ ನುಗ್ಗುವುದು ಗಾಳಿಯ ಸ್ವಭಾವ ಕಿರಿದಾದ ರಂಧ್ರವಿದ್ದರೂ ಸಾಕು ಗಾಳಿಯು ಅಲ್ಲಿಂದಲೇ ಹೊರಹಾಯುತ್ತದೆ ಆದುದರಿಂದ ಪ್ರಾಣಾಯಾಮದ ಕಾಲದಲ್ಲಿ ಕುಂಭಕ ಮಾಡಿದ ಪ್ರಾಣವಾಯುವನ್ನು ಎಲ್ಲೆಲ್ಲಿ ಅದಕ್ಕೆ ಹೊರಡುವುದಕ್ಕೆ ಅವಕಾಶವಿದೆಯೋ ಅಲ್ಲೆಲ್ಲ ತಡೆ ಹಾಕದಿದ್ದರೆ ಅದು ತನ್ನ ಸ್ವಭಾವಕ್ಕನುಸರಿಸಿ ಪ್ರವಹಿಸಲು ಪ್ರಾರಂಭಿಸುತ್ತದೆ ಇದರಿಂದ ಕುಂಭಕದ ಉಪಯೋಗವು ಆಗುವುದಿಲ್ಲ ಜೊತೆಗೆ ಗಾಳಿಯು ಬಲಾತ್ಕಾರದಿಂದ ನುಗ್ಗುವ ಭಾಗಗಳಿಗೆಲ್ಲ ಧಕ್ಕೆಯನ್ನು ಮಾಡುತ್ತದೆ ಆದುದರಿಂದಲೇ ಕುಂಭಕಯುಕ್ತವಾದ ಪ್ರಾಣಾಯಾಮವನ್ನು ಮಾಡುವಾಗಲೆಲ್ಲ ಅದನ್ನು ಅಲ್ಲೇ ತಡೆ ಹಿಡಿದು ನಿರ್ದಿಷ್ಟವಾದ ಸ್ಥಳಗಳಲ್ಲೇ ನಿಲ್ಲಿಸುವ ಒಂದು ಕ್ರಮವನ್ನು ಅನುಸರಿಸಬೇಕಾಗುತ್ತದೆ ಈ ತಡೆಯುವ ಕ್ರಮಕ್ಕೆ ಬಂಧವೆಂದು ಹೆಸರು ನನ್ನ ಮುಂದಿನ ವಿಡಿಯೋದಲ್ಲಿ ಜಾಲಂದರ ಬಂದ ಹೇಗೆ ಮಾಡುವುದು ಮತ್ತು ಉಡ್ಡಿಯಾಣ ಬಂದ ಮತ್ತು ಮೂಲ ಬಂದ ಹೇಗೆ ಮಾಡುವುದು ಅವುಗಳ ಉಪಯೋಗಗಳೇನು ಇವುಗಳನ್ನು ನಾವು ತಿಳಿದುಕೊಳ್ಳೋಣ ಇದೇ ರೀತಿಯ ವಿವಿಧ ವಿಶಿಷ್ಟ ಪ್ರಾಣಾಯಾಮ ಯೋಗ ಮುದ್ರೆಗಳು ಭಗವದ್ಗೀತೆ ಇವುಗಳೆಲ್ಲದರ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ